ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ವಂದನೆಗಳು ಸಿಕ್ಸ್ ನೂತನ ಸೃಷ್ಟಿ ಅಧ್ಯಾಯ ನಾಲ್ಕು ಪುಟ ತೊಂಬತ್ತೊಂಬತ್ತು ಮಹಿಮೆ ಹೊಂದುವುದಲ್ಲ ಆತನ ಬಗ್ಗೆ ಜ್ಞಾನವನ್ನು ಮತ್ತು ಮಾರ್ಗವನ್ನು ಸತ್ಯವು ಜೀವವೂ ಆಗಿರುವ ಆತನ ಪ್ರೀತಿಯ ಮಗನ ಬಗ್ಗೆ ಅವರಿಗೆ ತಿಳುವಳಿಕೆಯನ್ನು ನೀಡುವ ಗೌರವ ಅನೇಕರು ಊಹಿಸಿರುವಂತೆ ಈಗಿನ ಕಾಲದಲ್ಲಿ ದೇವರ ಕೃಪೆಯ ಬಗ್ಗೆ ತಿಳಿದುಕೊಳ್ಳುವುದೇ ಗೌರವಕ್ಕಿಂತ ಹೆಚ್ಚಿನದು ಸಾವಿರ ವರ್ಷ ಆಳ್ವಿಕೆ ಯುಗದಲ್ಲಿ ಇಡೀ ಪ್ರಪಂಚಕ್ಕೆ ಮುಕ್ತವಾಗಿರುವ ರಕ್ಷಣೆಯು ದೇವರ ಕೊಡುಗೆಯಾಗಿರುವಂತೆ ದೇವರ ಕೃಪೆಯ ಬಗ್ಗೆ ತಿಳುವಳಿಕೆ ಮತ್ತು ಆತನೊಂದಿಗೆ ಈಗಿನ ಕಾಲದಲ್ಲಿ ಲೋಕದವರಿಗಿಂತ ಮುಂಚಿತವಾದ ಸಂಧಾನದ ಅವಕಾಶವು ಸಹ ಒಂದು ವಿಶೇಷವಾದ ಗೌರವವಾಗಿದೆ ಈ ರೀತಿಯಲ್ಲಿ ಗೌರವ ಹೊಂದುವವರಾಗಿ ವಿಶ್ವಾಸದ ಮೂಲಕ ನೀತಿ ನಿರ್ಣಯ ಎಂಬ ತಿಳುವಳಿಕೆಯನ್ನು ಹೊಂದಿಕೊಳ್ಳುವುದು ಕರೆಯೊಂದಿಗೆ ಸಾಮರಸ್ಯವುಳ್ಳ ಪರಿಶುದ್ಧಕ್ಕೆ ನಡೆಸುವ ಎರಡನೆಯ ಹಂತವೆನಿಸುತ್ತಿದ್ದು ಪುನಃ ನಮ್ಮಲ್ಲಿ ಸಾಕ್ಷಾತ್ಕಾರಗೊಳ್ಳುವ ಪ್ರಾಮಾಣಿಕತೆಗೆ ಮತ್ತು ಖಚಿತವಾದ ಆಯ್ಕೆಗೊಂಡ ನೂತನ ಸೃಷ್ಟಿಯ ಸದಸ್ಯರಾಗಲು ನಮ್ಮನ್ನು ನಡೆಸುವುದಾಗಿದೆ ದೇವರು ನಮ್ಮೊಂದಿಗಿದ್ದರೆ ಇಫ್ ಗಾಡ್ ಬಿ ಫಾರ್ ಹಸ್ ಈ ಆಯ್ಕೆಯ ಪರಿಗಣನೆಯ ಅನುಸರಣೆಯನ್ನು ಇನ್ನೂ ಮುಂದುವರಿಸುತ್ತಾ ಅಪೋಸ್ತಲನ್ನು ತನ್ನ ಭಾಷೆಯನ್ನು ಸರಳಗೊಳಿಸುವಂತೆ ಸಹೋದರರೇ ದೇವರು ನಮಗೋಸ್ಕರ ಅದ್ಭುತವಾದ ಒಂದು ಮಹಾ ಯೋಜನೆಯನ್ನು ಹೊಂದಿದ್ದು ಈ ಯೋಜನೆಯನ್ನು ಕಾರ್ಯರೂಪಗೊಳಿಸುತ್ತಿರುವುದು ನಮಗೆ ಕಾಣುತ್ತಿಲ್ಲವೋ ಈ ಯೋಜನೆ ಸಹಕಾರದ ಸಲುವಾಗಿ ಒಂದು ನಿರ್ದಿಷ್ಟ ವರ್ಗದ ಆಯ್ಕೆಯ ಬಗ್ಗೆ ನಿರ್ಧರಿಸಿದ ನಂತರ ಆತನೇ ಈ ಪರಲೋಕದ ಕರೆಗೆ ನಮ್ಮನ್ನು ಕರೆಯುವಿಕೆಯನ್ನು ಸಮರ್ಥಗೊಳಿಸುವಂತೆ ನಮಗೆ ದಯ ತೋರಿಸಿ ಅದರ ನಿಯಮ ಷರತ್ತುಗಳನ್ನು ಬಯಲು ಮಾಡಿದ್ದನೆಂದು ನಮಗೆ ಕಾಣುವುದಿಲ್ಲವೋ ಇದರರ್ಥ ದೇವರು ನಮ್ಮ ಕಡೆ ಇದ್ದಾನೆ ನಾವು ಈ ಆಯ್ದ ವರ್ಗದವರ ಆಗಬೇಕೆಂತಲೂ ಆತನು ಬಯಸುತ್ತಾನೆ ನಾವು ಇದರಲ್ಲಿ ಒಂದು ಸ್ಥಾನವನ್ನು ಗಳಿಸಿಕೊಳ್ಳುವಂತೆ ಆತನ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾನೆ ದೇವರು ನಮ್ಮೊಂದಿಗಿದ್ದರೂ ಸೈತಾ ನನ್ನ ಪಾಪ ಮತ್ತು ಅನುವಂಶಸ್ಥರಿಂದ ಹರಿದು ಬಂದ ನಮ್ಮ ಸ್ವಂತ ಬಲಹೀನತೆಗಳು ಇವುಗಳೆಲ್ಲವೂ ನಮ್ಮ ವಿರೋಧವಾಗಿದ್ದು ನಮ್ಮನ್ನು ಬಂಧಿಸಿ ನಾವು ಮುಗ್ಗರಿಸುವಂತೆ ಮಾಡುತ್ತೇವೆ ಎಂದು ಕೆಲವೊಮ್ಮೆ ಭಾವಿಸಿ ಭಾವಿಸುತ್ತೇವಲ್ಲವೇ ಸರ್ವಶಕ್ತನಾದ ದೇವರು ನಮ್ಮ ಸಂಗಡ ಇರುವುದಾದಲ್ಲಿ ಈ ಯಾವುದೇ ವಿರೋಧಗಳು ನಮಗೆ ಭಯವನ್ನಾಗಲಿ ಕಳವಳವನ್ನಾಗಲಿ ಉಂಟು ಮಾಡುವುದಿಲ್ಲ ಉಂಟು ಮಾಡಲು ಸಾಧ್ಯವಿಲ್ಲ ಎಂದು ನಮಗೆ ಚಿಂತೆ ಎಂದು ನಾವು ಚಿಂತನೆ ಮಾಡೋಣ ಯಾಕೆಂದರೆ ಆತನು ಇವುಗಳ ಮೂಲಕ ನಮ್ಮನ್ನು ಎಲ್ಲ ರೀತಿಯಲ್ಲಿ ನಡೆಸಿಕೊಂಡು ಹೋಗಿ ಬಲ್ಲಾತನಾಗಿದ್ದಾನೆ ನಾವು ಪಾಪಿಗಳಾಗಿದ್ದಾಗ ಕ್ರಿಸ್ತ ಯೇಸುವಿನ ಮೂಲಕ ನಮ್ಮನ್ನು ವಿಮೋಚಿಸಿ ಆತನ ತೋರಿಸಿದ ಕೃಪೆಯ ಬಗ್ಗೆ ನಾವು ನೆನಪು ಮಾಡಿ ನೆನಪು ಮಾಡೋಣ ನಾವು ಪಾಪಿಗಳಾಗಿದ್ದಾಗಲೇ ಆತನು ಅವುಗಳನ್ನೆಲ್ಲ ಮಾಡುವುದಾದಲ್ಲಿ ಈಗ ನಾವು ಆತನ ಮಕ್ಕಳಾಗಿರುವಾಗ ಅದಕ್ಕಿಂತ ಹೆಚ್ಚು ಎಷ್ಟೋ ಹೆಚ್ಚಿನವನ್ನು ಆತನು ನಮಗೆ ಮಾಡಬಲ್ಲಾತನಾಗಿದ್ದಾನೆ ಎಂದು ನಾವು ಚಿಂತನೆ ಮಾಡೋಣ ನಾವೀಗ ಆತನ ಸ್ವರವನ್ನು ಕೇಳಿದ್ದೇವೆ ನಾವು ಆತನ ಮಗನನ್ನು ಅಂಗೀಕರಿಸಿದ್ದೇವೆ ನಾವು ಆತನಲ್ಲಿ ವಿಶ್ವಾಸವನ್ನಿರಿಸಿದ್ದೇವೆ ಮತ್ತು ಆತನ ಅರ್ಹತೆಯ ಮೂಲಕ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟಿದ್ದೇವೆ ನಾವೀಗ ದೈವಿಕ ಸ್ವಭಾವಕ್ಕೆ ಆತನ ಕರೆಯನ್ನು ಕೇಳಿಸಿಕೊಂಡಿದ್ದೇವೆ ಮತ್ತು ನಮ್ಮನ್ನು ಪ್ರತಿಷ್ಠೆಪಡಿಸಿಕೊಂಡಿದ್ದೇವೆ ನಮ್ಮಲ್ಲಿರುವ ಅಲ್ಪವಾದವುಗಳನ್ನು ಆತನ ಬಲಿಪೀಠದಲ್ಲಿ ಅರ್ಪಿಸಿದ್ದೇವೆ ಖಂಡಿತವಾಗಿ ಬಹಳ ಹೆಚ್ಚಿನದನ್ನು ದೇವರು ನಮಗೆ ದಯಪಾಲಿಸುವನಾಗಿದ್ದಾನೆ ಮತ್ತು ಈ ಸಮಯದಲ್ಲಿ ನಮಗೆ ಮಾಡುವವನಾಗಿದ್ದಾನೆ ಖಂಡಿತವಾಗಿಯೂ ದೇವರು ಇನ್ನು ಹೆಚ್ಚಿನ ಕೃಪೆ ತೋರಿಸುತ್ತಾನೆ ಆತನು ತನ್ನ ಮಗನನ್ನು ದಾನವಾಗಿ ಕೊಟ್ಟದರಲ್ಲಿ ಪ್ರತಿನಿಧಿಸುವುದ ಪ್ರತಿನಿಧಿಸಿರುವುದಕ್ಕಿಂತಲೂ ಹೆಚ್ಚಾಗಿ ಆತನು ಕೊಡುವುದನ್ನು ಯೋಚಿಸಲು ನಮಗೆ ಸಾಧ್ಯವಿಲ್ಲ ಬ ಬದಲಾಗದ ದೇವರು ಇನ್ನು ನಮ್ಮನ್ನು ಪ್ರೀತಿಸುತ್ತಾನೆಂದು ಮತ್ತು ನಮ್ಮ ಲೌಕಿಕತೆಯನ್ನು ನಿಯಂತ್ರಿಸಿಕೊಳ್ಳುವ ನಮ್ಮ ಪ್ರಯತ್ನವು ಎಷ್ಟು ಬಲಹೀನವೂ ಅಸಮರ್ಪಕವೂ ಆಗಿದ್ದರೂ ಸಹ ನಾವು ವಿಶ್ವಾಸದಲ್ಲಿ ಪ್ರೀತಿಯಲ್ಲಿ ಮತ್ತು ಹೃತ್ಪೂರ್ವಕವಾದ ವಿಧೇಯತೆಯಲ್ಲಿ ಆತನ ಆತನಲ್ಲಿ ನೆಲೆಗೊಳ್ಳುವುದಾದರೆ ನಮ್ಮನ್ನು ಉನ್ನತವಾದ ಆತ್ಮಿಕ ಒಳಿತಿಗಾಗಿ ಮತ್ತು ಅಂತಿಮವಾಗಿ ನಮಗೆ ನೂತನ ಸೃಷ್ಟಿಯಲ್ಲಿ ಜಾಗವನ್ನು ದೊರಕಿಸಿಕೊಡುವ ದೆಸೆಯಲ್ಲಿ ಎಲ್ಲ ಸಂಗತಿಗಳು ನೆರವೇರುವಂತೆ ಆತನು ಮಾಡುತ್ತಾನೆಂದು ನಾವು ಖಚಿತವಾಗಿ ತಿಳಿದುಕೊಳ್ಳಬಹುದು ದೇವರು ತನ್ನ ಮಗನನ್ನು ನಮಗೆ ದೇಪಾಲಿಸಿರುವುದರಿಂದ ನಾವು ತನ್ನ ಮೂಲಕ ನೂತನ ಸೃಷ್ಟಿಯನ್ನು ಹೊಂದಿಕೊಳ್ಳುವಂತೆ ತನ್ನ ಮಾರ್ಗವನ್ನು ತೆರೆಯುವುದರ ಮೂಲಕ ಉಂಟಾಗಬಹುದಾದ ನಮ್ಮ ಎಲ್ಲ ಅಗತ್ಯತೆಗಳಿಗಾಗಿ ಯೇಸುವಿನಲ್ಲಿ ಪೂರ್ವ ಸಿದ್ಧತೆಯನ್ನು ಮಾಡಿರುತ್ತಾನೆ ಆತನಲ್ಲಿ ದೇವರು ಎಲ್ಲವನ್ನು ಉಚಿತವಾಗಿ ನಮಗೆ ದೇವಪಾಲಿಸಿದ್ದಾನೆ ದೇವರಿದ್ದರೂ ಸಹ ಧರ್ಮ ನಿಯಮಗಳನ್ನು ನಮ್ಮನ್ನು ದೋಷಿಯನ್ನಾಗಿ ಮಾಡುತ್ತೇವೆ ಎಂದು ಯಾರಾದರೂ ಸಲಹೆ ಮಾಡಬಹುದು ದೇವರು ತಾನೇ ನಮ್ಮನ್ನು ಧರ್ಮ ನಿಯಮಗಳ ಅಡಿಯಲ್ಲಿ ಖಂಡಿತ ಖಂಡಿಸಿದವನೆಂದು ನಾವು ಚಿಂತನೆ ಮಾಡಬೇಕು ಒಬ್ಬ ಮಹಾನ್ಯಾಯಾಧಿಪತಿಯಾಗಿ ಖಂಡಿಸಿದ ಅದೇ ದೇವರು ಈಗ ನಮಗೆ ನೀತಿ ನಿರ್ಣಯವನ್ನು ಸಾರಿ ತಿಳಿಸುತ್ತಾ ಧರ್ಮ ನಿಯಮವನ್ನು ನಮಗೆ ಸಮರ್ಥಿಸು ಸಮರ್ಥಿಸದೆ ಇರುವ ಎಲ್ಲ ಸಂಗತಿಗಳಿಂದ ಆತನು ತನ್ನ ಕೃಪೆಯ ಮೂಲಕ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ನಮ್ಮನ್ನು ನೀತಿವಂತರಿಂದ ನಿರ್ಣಯಿಸುವವನಾಗಿದ್ದಾನೆ ದೇವರು ಈ ಮುಖಾಂತರ ಆಶೀರ್ವದಿಸಲಿ ಆಮೇನ್